ಬೇಬಿ ಇದು ಥಿಯೇಟರ್ನಲ್ಲಿ ಭಾರಿ ಸದ್ದು ಮಾಡಿದ ತೆಲುಗಿನ ಕಮಿಂಗ್ ಆಫ್ ಏಜ್ ರೊಮ್ಯಾಂಟಿಕ್ ಡ್ರಾಮಾ ಫಿಲಮ್. ಈಗ ಆಹಾದಲ್ಲಿ ಡಿಜಿಟಲ್ ರಿಲೀಸ್ ಕೂಡ ಆಗಿದೆ. OTTಯಲ್ಲೂ ಸಹ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ. ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಈ ಸಿನಿಮಾವನ್ನು ನೋಡಿರ್ಬೋದು. ಬಾಕ್ಸ್ ಆಫೀಸ್ ವೈಸ್ ಕನ್ಸಿಡರ್ ಮಾಡಿದ್ರೆ ನಿಜವಾಗ್ಲೂ ಇದು ಒಂದು ಕಂಪ್ಲೀಟ್ ಸಕ್ಸಸ್ಫುಲ್ ಸಿನಿಮಾ ಅಂತಲೇ ಹೇಳ್ಬೋದು. ಆದರೆ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದ್ರೆ ಇದು ಒಂದು ಅನ್ಸಕ್ಸಸ್ಫುಲ್ ಸಿನಿಮಾ ಅಂತಲೇ ಹೇಳ್ಬೋದು. ಅದಕ್ಕೆ ಏನು ಕಾರಣ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಒಂದು ಸಕ್ಸಸ್ಫುಲ್ ಸಿನಿಮಾ ಅಂದರೆ ಕೇವಲ ಬಾಕ್ಸ್ ಆಫೀಸ್ನಲ್ಲಿ ಹಣ ಗಳಿಸುವುದು ಮಾತ್ರ ಅಲ್ಲ. ಒಂದು ಸಕ್ಸಸ್ಫುಲ್ ಸಿನಿಮಾ ಅಂದರೆ ಆ ಸಿನಿಮಾದ ಡೈರೆಕ್ಟರ್ ಆ ಸಿನಿಮಾದಿಂದ ಆಡಿಯನ್ಸ್ಗೆ ಏನನ್ನು ಹೇಳೋಕ್ಕೆ ಹೊರಟಿದ್ರು ಅದನ್ನು ಸಕ್ಸಸ್ಫುಲ್ ಆಗಿ ಕನ್ವಿನ್ಸಿಂಗ್ ಆಗಿ ಹೇಳಿದರೆ ಅದು ಸಕ್ಸಸ್ಫುಲ್ ಸಿನಿಮಾ. ಆದರೆ ಆ ಡೈರೆಕ್ಟರ್ ಏನನ್ನು ಹೇಳೋಕ್ಕೆ ಹೊರಟಿದ್ರು ಅದನ್ನು ಸಕ್ಸಸ್ಫುಲ್ ಆಗಿ ಕನ್ವಿನ್ಸಿಂಗ್ ಆಗಿ ಹೇಳೋದ್ರಲ್ಲಿ ಫೇಲ್ ಆದರೆ ಒಂದು ಲೆಕ್ಕಕ್ಕೆ ಆ ಸಿನಿಮಾ ಅನ್ಸಕ್ಸಸ್ಫುಲ್ ಸಿನಿಮಾ ಅಂತಲೇ ಹೇಳ್ಬೋದು. ಬೇಬಿ ಸಿನಿಮಾದ ಡೈರೆಕ್ಟರ್ ಸಾಯಿ ರಾಜೇಶ್ ಅವರು ಈ ಸಿನಿಮಾದಿಂದ ಹೇಳೋಕ್ಕೆ ಹೊರಟಿದ್ದೇ ಬೇರೆ, ಆದರೆ ಸಿನಿಮಾ ನೋಡಿದ ಬಹುಪಾಲು ಪ್ರೇಕ್ಷಕರ ಪ್ರತಿಕ್ರಿಯೆನೇ ಬೇರೆ ಆಗಿತ್ತು. ಡೈರೆಕ್ಟರ್ ಸಾಯಿ ರಾಜೇಶ್ ಹೇಳೋ ಪ್ರಕಾರ ಬೇಬಿ ಸಿನಿಮಾದ ಆ ಒನ್ ಲೈನ್ ಕತೆಗೆ ಇನ್ಸ್ಪಿರೇಷನ್ ಕೆಲವು ವರ್ಷಗಳ ಹಿಂದೆ ತಮಿಳುನಾಡಿನ ಸೈಲಂನಲ್ಲಿ ನಡೆದ ಒಂದು ಘಟನೆ. ಆ ಘಟನೆ ಏನು ಅಂದರೆ, ಇಂಜಿನಿಯರಿಂಗ್ ಓದುತ್ತಿದ್ದ ಒಬ್ಬಳು ಹುಡುಗಿಗೆ ಒಬ್ಬ ಆಟೋ ಡ್ರೈವರ್ ಲವರ್ ಇರ್ತಾನೆ, ಹಾಗೂ ಕಾಲೇಜ್ನಲ್ಲೂ ಕೂಡ ಒಬ್ಬ ಲವರ್ ಇರ್ತಾನೆ. ಈ ವಿಚಾರ ಆ ಇಬ್ಬರು ಹುಡುಗರಿಗೂ ಗೊತ್ತಾಗಿ ಕೊನೆಗೆ ಆ ಇಬ್ಬರು ಆ ಹುಡುಗಿಯನ್ನು ಕೊಲೆ ಮಾಡುತ್ತಾರೆ. ಈ ನ್ಯೂಸ್ ಆರ್ಟಿಕಲ್ನ ಓದಿದ ಸಾಯಿ ರಾಜೇಶ್ ಅವರಿಗೆ ಆ ಹುಡುಗಿ ಯಾಕೆ ಹಾಗೆ ಮಾಡಿರ್ಬೋದು, ಅದಕ್ಕೆ ಏನಾದರೂ ಕಾರಣ ಇರಬಹುದು ಅಂತ ಆ ಒನ್ಲೈನರನ್ನು ಡೆವಲಪ್ ಮಾಡಿ ಬೇಬಿ ಕಥೆಯನ್ನು ಸಿದ್ಧಪಡಿಸಿದ್ದರು. ಅಂತ ಅಂದರೆ ಈ ಸಿನಿಮಾದಲ್ಲಿ ಏನು ಕಂಪ್ಲೀಟ್ ಆಗಿ ಹುಡುಗಿಯ ಪರ್ಸ್ಪೆಕ್ಟಿವ್ನಲ್ಲೇ ಕತೆ ಸಾಗಲ್ಲ, ಆನಂದ್ ಹಾಗೂ ವೈಷ್ಣವಿ ಎರಡು ಕ್ಯಾರೆಕ್ಟರ್ಗಳ ಪರ್ಸ್ಪೆಕ್ಟಿವ್ನಲ್ಲಿ ಕೂಡ ಸಿನಿಮಾ ಸಾಗುತ್ತೆ. ಸ್ವಲ್ಪ ಭಾಗದಲ್ಲಿ ವಿರಾಜ್ ಕ್ಯಾರೆಕ್ಟರ್ನ ಪರ್ಸ್ಪೆಕ್ಟಿವ್ನ ಕೂಡ ನಾವು ಗಮನಿಸಬಹುದು. ಆದರೆ ಆನಂದ್ನ ಪರ್ಸ್ಪೆಕ್ಟಿವ್ನಷ್ಟು ಜನರಿಗೆ ವೈಷ್ಣವಿಯ ಪರ್ಸ್ಪೆಕ್ಟಿವ್ ಕನೆಕ್ಟ್ ಆಗಲಿಲ್ಲ. ಸಾಯಿ ರಾಜೇಶ್ ಅವರು ವೈಷ್ಣವಿ ಕ್ಯಾರೆಕ್ಟರ್ನ ಪರ್ಸ್ಪೆಕ್ಟಿವ್ನ ತುಂಬ ಸ್ಟ್ರಾಂಗ್ ಆಗಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನು ನಾವು ಪಬ್ನಲ್ಲಿ ಆ ಫೋನ್ ಕಾನ್ವರ್ಸೇಷನ್ನ ಸೀನ್ನಲ್ಲಿ ನೋಡ್ಬೋದು. ಆದರೆ ಮೋಸ್ಟ್ ಆಫ್ ದಿ ಆಡಿಯನ್ಸ್ಗಳು ಆನಂದ್ನ ಪರ್ಸ್ಪೆಕ್ಟಿವ್ನಲ್ಲೇ ಪೂರ್ತಿ ಸಿನಿಮಾವನ್ನು ನೋಡಿದರು. ಇದರ ಪರಿಣಾಮವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ, ಹಾಗೂ ಈಗಲೂ ನೋಡ್ತಾ ಇದ್ದೇವೆ. ಕೆಲವು ಕಡೆಯಂತೂ ವೈಷ್ಣವಿ ಪೋಸ್ಟರ್ಗಳಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ. ಸೊ ಡೈರೆಕ್ಟರ್ ಹೇಳೋಕ್ಕೆ ಹೊರಟಿದ್ದೆ ಒಂದು, ಆದರೆ ಕೊನೆಗೆ ಆಗಿದ್ದೆ ಒಂದು. ಇದಕ್ಕೆ ಮತ್ತೊಂದು ಕಾರಣ ಕೂಡ ಇರಬಹುದು. ಅದು ಏನು ಅಂದರೆ, ಇದು ಒಂದು ಓವರ್ ರಿಟರ್ನ್ ಸಿನಿಮಾ. ಅಂದರೆ ಸ್ಕ್ರೀನ್ ಪ್ಲೇ ಬರೆಯುವಾಗ ತುಂಬ ಬರೆದುಕೊಂಡಿದ್ದಾರೆ, ಅದನ್ನು ಶೂಟ್ ಕೂಡ ಮಾಡಿದ್ದಾರೆ. ಆದ್ದರಿಂದ ಸಿನಿಮಾದ ಲೆಂತ್ ಸಖತ್ ಜಾಸ್ತಿ ಆಯಿತು, ಆಮೇಲೆ ತುಂಬ ಸೀನ್ಗಳನ್ನು ಕಟ್ ಮಾಡಬೇಕಾಯಿತು. ಸೊ ಸಿನಿಮಾ ಸ್ವಲ್ಪ ಹಾಫ್ ಬೇಕಂತ ಅನಿಸುತ್ತದೆ. ಸೊ ಡೈರೆಕ್ಟರ್ನ ವಿಷನ್ನ ಕಂಪ್ಲೀಟ್ ಆಗಿ ಸಿನಿಮಾ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಯಿತು. ಈ ಸಿನಿಮಾ 2 ಗಂಟೆ 55 ನಿಮಿಷ ಇದ್ದರೂ ಸಹ ತುಂಬ ಸೀನ್ಗಳನ್ನು ಕಟ್ ಮಾಡಿದ್ದಾರಂತೆ. ಈ ಕಾರಣದಿಂದಲೇ ಹಲವು ಕ್ಯಾರೆಕ್ಟರ್ಗಳು ತುಂಬ ವೀಕ್ ಅನ್ನಿಸ್ತವೆ. ಆನಂದ್ನ ತಾಯಿ, ವೈಷ್ಣವಿಯ ಓಲ್ಡ್ ಫ್ರೆಂಡ್ ಮತ್ತು ಹೊಸ ಹೈ ಕ್ಲಾಸ್ ಫ್ರೆಂಡ್ ಸೀತಾ, ವೈಷ್ಣವಿಯ ತಂದೆ, ಈ ಎಲ್ಲ ಕ್ಯಾರೆಕ್ಟರ್ಗಳು ಕೇವಲ ಒಂದೆರಡು ಸೀನ್ಗಳಿಗಾಗಿಯೇ ಮೊದಲಿನಿಂದಲೂ ಇಟ್ಟುಕೊಂಡ ಹಾಗೆ ಇತ್ತು. ಸೀತಾ ಕ್ಯಾರೆಕ್ಟರ್ ಅಂತೂ ಎಷ್ಟು ಸ್ಟೀರಿಯೋ ಟೈಪ್ ಆಗಿತ್ತು ಅಂದರೆ ಡೈಲಿ ಸೀರಿಯಲ್ನಲ್ಲಿ ಬರೋ ವಿಲನ್ ಥರ ಅನಿಸುತ್ತದೆ. ಇನ್ನು ವಿರಾಜ್ ಕ್ಯಾರೆಕ್ಟರ್ ಕೂಡ ಎಲ್ಲಾಗಲೂ ಒಂದು ಕನ್ಫ್ಯೂಷನ್ನಲ್ಲೇ ಇರುತ್ತಾನೆ. ಬೇಸಿಕಲಿ ಈ ಸಿನಿಮಾದ ಕತೆ ಇರೋದೇ 3 ಇಂಪರ್ಫೆಕ್ಟ್ ಕ್ಯಾರೆಕ್ಟರ್ಗಳ ಸುತ್ತ. ಈ ಸಿನಿಮಾ ಇಷ್ಟು ಜನಕ್ಕೆ ರೀಚ್ ಆಗಿರುವುದು ಕೂಡ ಆ ಕ್ಯಾರೆಕ್ಟರ್ಗಳಲ್ಲಿದ್ದ ಇನ್ಪರ್ಫೆಕ್ಷನ್ಗಳಿಂದಲೇ. ಇನ್ನು ಆನಂದ್ ಕ್ಯಾರೆಕ್ಟರ್ನ ಫಸ್ಟ್ ಶಾಟ್ನಲ್ಲೇ ದೇವದಾಸ್ ಥರ ತೋರಿಸುವುದರಿಂದ ಮುಂದೆ ಏನಾಗುತ್ತೆ ಅನ್ನೋದು ಪ್ರೆಡಿಕ್ಟಬಲ್ ಆಗುತ್ತೆ. ಇದನ್ನು ಖಂಡಿತ ಬದಲಾಯಿಸ್ಬೋದಿತ್ತು. ಈ ಮೇಲಿನ ಪಾಯಿಂಟ್ಗಳನ್ನು ಬಿಟ್ಟರೆ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ. ಎಸ್ಪೆಷಲಿ ಸಿನಿಮಾದ ಹಾಡುಗಳು ಹಾಗೂ BGM ತುಂಬ ಚೆನ್ನಾಗಿತ್ತು. ಹಾಡುಗಳ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ. ಇನ್ನು ಲೀಡ್ ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸಿನಿಮಾದಲ್ಲಿದ್ದ ಮಿರರ್ ಶಾಟ್ಗಳು ತುಂಬ ಇಷ್ಟ ಆದವು, ಮತ್ತು ಎಕೋ ಸೀನ್ಗಳು ಕೂಡ ಇಷ್ಟ ಆದವು. ಇನ್ನು ಮುಖ್ಯವಾಗಿ ತ್ರಿವಿಕ್ರಮ್ ಹಾಗೂ ಪವನ್ ಕಲ್ಯಾಣ್ ಅವರ ರೆಫರೆನ್ಸ್ಗಳು ಇಷ್ಟ ಆದವು. ಅದರ ಜೊತೆಗೆ ಪವನ್ ಕಲ್ಯಾಣ್ ಹಾಗೂ ತ್ರಿವಿಕ್ರಮ್ ಕಾಂಬೋ ಸಿನಿಮಾದ ವಿರುದ್ಧ ಥಿಯೇಟರ್ ಹಾಗೂ OTT ಎರಡರಲ್ಲೂ ಸಕ್ಸಸ್ನ ಪಡೆಯೋದು ಇಟ್ಸ್ ನಾಟ್ ಎ ಜೋಕ್ ಬ್ರೋ. ಇದಿಷ್ಟು ಬೇಬಿ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್. ನೀವು ಖಂಡಿತ ಈ ಸಿನಿಮಾನ ಈಗಾಗಲೇ ನೋಡಿರ್ತೀರಿ. ಸೊ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂದರೆ ಆಹಾದಲ್ಲಿ ತೆಲುಗು ಭಾಷೆಯಲ್ಲಿ ಅವೈಲಬಲ್ ಇದೆ, ನೋಡಿ. ಹಾಗೂ ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿ ಸ್ವೀಕರಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ YouTube ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.